ಭೂತಕಾಲದ ಸತ್ಯ ಹೇಗಾಯ್ತು ಪರಂಪರೆಯ ಉದಯ ಇದು ನಾಡು ಹುಟ್ಟಿದ ರೋಚಕ ವಿಷಯ ಅದುವೇ ಇತಿಹಾಸ ಇದು ಬಚ್ಚಿಟ್ಟ ಚರಿತ್ರೆ ನಾನು ಸೋನಿಯಾ ಅಂದು ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿ ನರಳುತ್ತಿದ್ದ ಜನರನ್ನ ಕಂಡು ಆಕೆ ಮಮ್ಮಲ ಮರುಗಿದ್ಲು ಸ್ವಾತಂತ್ರ್ಯದ ಕನಸನ್ನ ಕಂಡು ಅದನ್ನ ನನಸಾಗಿಸಲು ಶಸ್ತ್ರ ಹಿಡಿದಾಗ ಆಕೆಯ ವಯಸ್ಸು ಕೇವಲ ಇಪ್ಪತ್ತೊಂದು ತುಂಬಿದ ಸಭೆಯಲ್ಲೇ ಗವರ್ನರ್ ಜಾಕ್ಸನ್ ಮೇಲೆ ಗುಂಡು ಹಾರಿಸಿದ ಆ ದಿಟ್ಟ ಹೆಣ್ಣಿನ ಹೆಸರೇ ದಾಸ್ ದೇಶಕ್ಕಾಗಿ ತಮ್ಮೆಲ್ಲಾ ಸಂತೋಷವನ್ನ ಬದಿಗಿಟ್ಟು ಎಂತಹ ತ್ಯಾಗಕ್ಕೂ ಸಿದ್ದಳಿದ್ದ ಆಕೆ ಮುಂದೇನಾದ್ಲು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಿಗುತ್ತಿದ್ದ ಪಿಂಚಣಿಯನ್ನು ಆಕೆ ನಿರಾಕರಿಸಿದ್ಯಾಕೆ ಆಕೆಯ ಅಂತ್ಯ ಎಷ್ಟು ದುಃಖಕರವಾಗಿತ್ತು ಗೊತ್ತಾ ಅದು ಫೆಬ್ರವರಿ ಆರು ಸಾವಿರದ ಒಂಬೈನೂರ ಮೂವತ್ತೆರಡು ಕಲ್ಕತ್ತಾ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳು ಕಿಕ್ಕಿರಿದು ಸೇರಿದ್ರು ಅಷ್ಟರಲ್ಲೇ ಅಂದಿನ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿ ಬಂಗಾಳದ ಗವರ್ನರ್ ಆಗಮಿಸುವ ಸೂಚನೆ ಸಿಕ್ಕಿತ್ತು ಸಮಾರಂಭಕ್ಕೆ ಬಂದ ಸ್ಟಾನ್ಲಿ ಜಾಕ್ಸನ್ ಭಾಷಣ ಮಾಡಲು ಎದ್ದಿದ್ದನಷ್ಟೇ ಅಷ್ಟರಲ್ಲೇ ಅಲ್ಲೊಂದು ವಿದ್ಯಾರ್ಥಿಗಳ ನಡುವೆ ಒಬ್ಬಳು ಹುಡುಗಿ ಎದ್ದು ಗವರ್ನರ್ನತ್ತ ತಾ ಸರಸರನೆ ಹೆಜ್ಜೆ ಹಾಕಿ ಬರತೊಡಗಿದ್ಲು ಗವರ್ನರ್ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದಂತೆಯೇ ತನ್ನ ರಿವಾಲ್ವರ್ ಅನ್ನ ಹೊರತೆಗೆದು ಜಾಕ್ಸನ್ ಮೇಲೆ ಗುಂಡು ಹಾರಿಸಿಯೇ ಬಿಟ್ಲು ಆಕೆಯೇ ದಿಟ್ಟ ಹೆಣ್ಣುಮಗಳು ಬಂಗಾಳದ ಸಿಂಹಿಣಿ ಬೀನಾದಾಸ್ ಸಾಮಾನ್ಯ ಹೆಣ್ಣುಮಗಳಂತೆ ಕಾಣಿಸುವ ಬೀನಾದಾಸ್ ರಿವಾಲ್ವರ್ ತಂದಿರಬಹುದೆಂದು ಯಾರೂ ಊಹಿಸಿರಲು ಸಾಧ್ಯವಿರಲಿಲ್ಲ ಮೊದಲ ಎರಡು ಗುಂಡುಗಳಿಂದ ಆಗಿನ ಗವರ್ನರನ್ನ ಉಪಕುಲಪತಿಯಾಗಿದ್ದ ಹಾಸನ್ ಸುಹರಾವಾದಿ ರಕ್ಷಿಸಿದ್ರೂ ಬೀನಾಳನ್ನ ಹಿಂದೂಡಲು ಪ್ರಯತ್ನಿಸುತ್ತಿದ್ರೂ ಬೀನಾ ಗುಂಡು ಹಾರಿಸುವುದನ್ನ ಮಾತ್ರ ನಿಲ್ಲಿಸಲಿಲ್ಲ ಅವಳ ರಿವಾಲ್ವರ್ನಲ್ಲಿ ಗುಂಡುಗಳು ಖಾಲಿಯಾಗೋವರೆಗೂ ಉಳಿದ ಮೂರು ಗುಂಡುಗಳನ್ನ ಹೊಡೆದ್ಲು ಅವುಗಳಲ್ಲಿ ಒಂದು ಗುಂಡು ಗವರ್ನರ್ನ ಕಿವಿಯನ್ನ ಸೋಕಿತ್ತು ಆ ಒಂದು ಘಟನೆ ಬ್ರಿಟಿಷರನ್ನ ಅಕ್ಷರಶಃ ನಡುಗಿಸಿತ್ತು ಹಾಗಾದ್ರೆ ಗವರ್ನರ್ ವಿರುದ್ಧ ಆಕೆ ಸೆಡೆದಿದ್ಯಾಕೆ ಬೀನಾದಾಸ್ ಯಾರು ಆಕೆಯ ದೇಶ ಪ್ರೇಮ ಎಂಥದ್ದು ಇವೆಲ್ಲವನ್ನ ನೋಡೋಣ ಬನ್ನಿ ಬೇಣಿ ಮಾಧವದಾಸರ್ ಹಾಗೂ ಸರಳ ದೇವಿಯ ಎರಡನೇ ಮಗಳಾಗಿ ಜನಿಸಿದವಳೆ ಈ ಬೀನಾದಾಸ್ ಬೀನಾ ಜನಿಸಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಆಗಸ್ಟ್ ತಿಂಗಳಲ್ಲಿ ಬೇಣಿ ದಾಸರು ಶಿಕ್ಷಣ ತಜ್ಞರಾಗಿದ್ದರು ಇವರಿಗೆ ಬ್ರಹ್ಮ ಸಮಾಜದ ಸ್ಥಾಪಕ ಕೇಶವ ಚಂದ್ರ ಸೇನರು ಮಹರ್ಷಿ ದೇವೇಂದ್ರನಾಥ್ ಠಾಕೂರರು ಆತ್ಮೀಯ ಸ್ನೇಹಿತರು ಸುಭಾಷ್ ಚಂದ್ರ ಭೋಸರು ಅಣ್ಣ ಶರತ್ ಚಂದ್ರ ಭೋಸರು ಅವರ ಶಿಷ್ಯರಾಗಿದ್ದರು ಬೇಣಿ ಮಾಧವದಾಸರು ಇಬ್ಬರು ಮಕ್ಕಳಿಗೂ ಒಳ್ಳೆಯ ಶಿಕ್ಷಣವನ್ನ ಕೊಡಿಸಿದ್ರು ಬೀನಾ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೆಟ್ರಿಕ್ಯುಲೇಷನ್ ಉತ್ತೀರ್ಣಳಾಗಿ ಸೈಂಟ್ ಜಾನ್ಸ್ ಡಯೋಸೇಷನ್ ಕಾಲೇಜನ್ನ ಸೇರಿದ್ಲು ಕಾಲೇಜಿನಲ್ಲಿ ಕೇವಲ ಪಾಠ ಕಲಿಯುವುದು ಮಾತ್ರವಲ್ಲದೆ ಇನ್ನಿತರ ಚಟುವಟಿಕೆಗಳಲ್ಲೂ ಮುಂದಿದ್ಲು ಉತ್ತಮ ವಾಗ್ಮಿ ಜೊತೆಗೆ ರಾಜಕೀಯದಲ್ಲೂ ಬಹು ಆಸಕ್ತಿಯನ್ನ ಹೊಂದಿದ್ಲು ಅಷ್ಟೇ ಅಲ್ಲ ತನ್ನ ಸುತ್ತಮುತ್ತಲು ಬಡ ಜನತೆಗೆ ಬ್ರಿಟಿಷರು ನೀಡುತ್ತಿದ್ದ ಕಷ್ಟವನ್ನ ನೋಡಿ ಮರುಗಿದ್ಲು ಬೀನಾದಾಸ್ ಅಕ್ಕ ಕೂಡ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ಲು ಇದೇ ಕಾರಣಕ್ಕೆ ಆಕೆಯನ್ನ ಬಂಧಿಸಿ ಜೈಲಿನೊಳಗೆ ವಿಚಾರಣೆಯ ನಾಟಕ ನಡೆಸಿ ಉಗ್ರ ಶಿಕ್ಷೆ ನೀಡಲಾಗಿತ್ತು ಆಕೆಯ ಗೆಳತಿಯನ್ನ ಬಂಧಿಸಿ ಅಮಾನುಷವಾಗಿ ಚಿತ್ರಹಿಂಸೆ ನೀಡಲಾಗಿತ್ತು ಇದೆಲ್ಲ ಬೀನಾದಾಸ್ಗೆ ಸಹಿಸಲಾಗುತ್ತಿರಲಿಲ್ಲ ಅಕ್ಕ ಗೆಳತಿಯರಿಗಾದ ಅಪಮಾನಕ್ಕೆ ಸೇಡು ತೀರಿಸಿಕೊಳ್ಳೇಬೇಕೆಂದು ಪಣ ತೊಟ್ಲು ಅಷ್ಟೇ ಅಲ್ಲದೆ ತನ್ನ ಸುತ್ತಮುತ್ತ ಭಾರತೀಯರನ್ನ ಬ್ರಿಟಿಷರು ಅಮಾನುಷವಾಗಿ ನಡೆಸಿಕೊಳ್ತಿದ್ರು ಇದೆಲ್ಲಾ ಆಕೆಯ ಬಿಸಿ ರಕ್ತ ಕುದಿಯುವಂತೆ ಮಾಡಿತ್ತು ಅದೇ ವೇಳೆಗೆ ಬಂಗಾಳದಲ್ಲಿ ಬೇರೆ ಬೇರೆಯಾಗಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದ ಅನಿಶೀಲನ ಸಮಿತಿ ಮತ್ತು ಜುಗಾಂತರ ಸಮಿತಿಗಳೆರಡೂ ಒಟ್ಟಿಗೆ ಗವರ್ನರ್ ಜಾಕ್ಸನ್ ಅನ್ನು ಕೊಂದು ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಬೇಕೆಂದು ನಿರ್ಧಾರ ಮಾಡಿದ್ರು ಬೀನಾ ಸುದ್ದಿ ಕೇಳುತ್ತಿದ್ದಂತೆಯೇ ಆ ಕೆಲಸವನ್ನ ತನಗೊಪ್ಪಿಸುವಂತೆ ಕೇಳಿಕೊಳ್ತಾಳೆ ಹಾಗೆಯೇ ಅವಳನ್ನೇ ಆ ಕೆಲಸಕ್ಕೆ ಆರಿಸಲಾಯ್ತು ಜುಗಾಂತರ ಪಾರ್ಟಿಯ ಕಮಲದಾಸ್ ಗುಪ್ತರನ್ನ ಭೇಟಿಯಾಗಿ ಬಂದೂಕನ್ನು ಕೊಂಡುಕೊಂಡಳು ಬೀನಾದಾಸ್ ಬಂದೂಕು ಚಲಾಯಿಸಲು ಅಭ್ಯಾಸ ಬೇಕಲ್ಲ ಎಂಬ ಬೀನಾಳ ಪ್ರಶ್ನೆಗೆ ಬ್ರಿಟಿಷರನ್ನ ಕೊಂದವರೆಲ್ಲ ತರಬೇತಿ ಪಡೆದ ನಂತರವೇ ಈ ಕೆಲಸ ಮಾಡಿದವರಲ್ಲ ಬಂದೂಕಿನ ಟ್ರಿಗರ್ ಒತ್ತಿದ್ರಾಯ್ತು ಅಷ್ಟೆ ಎದುರುಗಿದ್ದ ಅಧಿಕಾರಿ ಸತ್ತು ಹೋಗ್ತಾನೆ ಎಂಬ ಸಲಹೆ ಕೇಳಿ ಬಂತು ಬೀನಾ ಒಂದಿನಿತು ತಡ ಮಾಡ್ಲಿಲ್ಲ ಅವಕಾಶಕ್ಕಾಗಿ ಕಾಯ್ತಾ ಇದ್ಲು ಆ ದಿನ ಬಂದೇ ಬಿಡ್ತು ನೋಡಿ ಅದೇ ಫೆಬ್ರವರಿ ಆರು ಸಾವಿರದ ಒಂಬೈನೂರ ಮೂವತ್ತೆರಡರಂದು ವಿಶ್ವವಿದ್ಯಾಲಯಕ್ಕೆ ಗವರ್ನರ್ ಜಾಕ್ಸನ್ ಆಗಮನವಾಗಿತ್ತು ಅಂದು ಅಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಬಂಗಾಳದ ಗವರ್ನರ್ ಸ್ಟಾನ್ಲಿ ಜಾಕ್ಸನ್ ಭಾಷಣ ಮಾಡುತ್ತಿದ್ದಾಗ ತನ್ನ ಆಸನದಿಂದೆದ್ದ ಬೀನಾ ರಿವಾಲ್ವರ್ ಅನ್ನ ಹೊರತೆಗೆದು ರಾಜ್ಯಪಾಲರ ಮೇಲೆ ಗುಂಡು ಹಾರಿಸಿದ್ದು ಆ ಘಟನೆಯಲ್ಲಿ ಗವರ್ನರ್ ಬಚಾವಾದ ಆದರೆ ಇತ್ತ ಇಪ್ಪತ್ತೊಂದು ವರ್ಷದ ಬೀನಾದಾಸ್ ಬಂಧನಕ್ಕೊಳಗಾದ್ಲು ಒಂದೇ ದಿನದ ವಿಚಾರಣೆ ಆಕೆಗೆ ಹದಿಮೂರು ವರ್ಷಗಳ ಜೈಲು ಶಿಕ್ಷೆ ಘೋಷಣೆಯಾಯಿತು ಒಂದು ದಿನ ಜೈಲಿನಲ್ಲಿ ಆಕೆಯನ್ನ ಮಾತನಾಡಿಸಲು ತಂದೆ ಬೇಣಿ ಮಾಧವದಾಸರು ಬಂದಿದ್ರು ಜೈಲಿನ ಅಧಿಕಾರಿ ಬಂದೂಕು ಎಲ್ಲಿಂದ ಸಿಕ್ಕಿತು ಎಂದು ಮಾಹಿತಿ ಕೊಟ್ರೆ ಆಕೆಯನ್ನ ಬಿಟ್ಟು ಬಿಡುವುದಾಗಿ ಪುಸಲಾಯಿಸಿದ ಜೈಲಿನತ್ತ ತಿರುಗಿದ ಬೀನಾ ತನ್ನ ತಂದೆಯತ್ತ ಕೈತೋರಿಸಿ ನನ್ನ ತಂದೆ ದೇಶದ್ರೋಹಿಗಳನ್ನ ಮನೆಯಲ್ಲಿ ಬೆಳೆಸಲಿಲ್ಲ ಎಂದು ಆಗಿ ಉತ್ತರಿಸಿದ್ಲು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಬೀನಾಳಿಗೆ ಘೋರ ಜೈಲು ಶಿಕ್ಷೆಯಿಂದ ಬಿಡುಗಡೆಯಾಯಿತು ಬಳಿಕ ಜೈಲಿನಿಂದ ಹೊರಬಂದ ಬೀನಾ ಸುಮ್ಮನೆ ಕೂರ್ಲಿಲ್ಲ ಗಾಂಧೀಜಿಯವರು ಕರೆಕೊಟ್ಟ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮತ್ತು ಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ಲು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜುಗಾಂತರ್ ಸಂಸ್ಥೆಯ ಜತೀಶ್ ಚಂದ್ರ ಬೌಮಿಕ್ರನ್ನ ವಿವಾಹವಾದ್ಲು ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ಸಿನ ವಿರುದ್ಧ ಕಾರ್ಮಿಕರ ಪರವಾಗಿ ಹೋರಾಟ ನಡೆಸಿದ್ಲು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಮಾಜ ಸೇವೆಗೆಂದು ಆಕೆಗೆ ಪದ್ಮಶ್ರೀ ಪ್ರಶಸ್ತಿಯೂ ನೀಡಲಾಗಿತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೀಡಲಾಗುತ್ತಿದ್ದ ಪಿಂಚಣಿಯನ್ನ ಪಡೆಯಲು ಆಕೆ ನಿರಾಕರಿಸಿದ್ಲು ಗೊತ್ತಾ ನಾನೇನಾದ್ರೂ ಪಿಂಚಣಿಯನ್ನ ಸ್ವೀಕರಿಸಿದ್ರೆ ದೇಶ ಪ್ರೇಮಕ್ಕೆ ದ್ರೋಹ ಬಗೆದಂತೆ ಎಂಬ ನಂಬಿಕೆ ಆಕೆಯದ್ದು ಪತಿಯ ಮರಣದ ಬಳಿಕ ಬಡತನವು ಆವರಿಸಿಕೊಂಡಿತ್ತು ಶಿಕ್ಷಕಿ ವೃತ್ತಿಯನ್ನ ಮಾಡಿದ್ಲು ಆದ್ರೂ ಸಮಾಧಾನ ಸಿಗ್ಲಿಲ್ಲ ಶಾಂತಿಯ ನರಸಿ ಆಕೆ ಋಷಿಕೇಶದ ಆಶ್ರಮದಲ್ಲಿ ತನ್ನ ಕೊನೆಯ ದಿನಗಳನ್ನ ಕಳೆಯೋಕೆ ಮುಂದಾದ್ಲು ಹೀಗೆ ದಿನ ಕಳೆಯಿತು ಋಷಿಕೇಶದಲ್ಲಿ ಒಂದು ದಿನ ಜನನಿ ಬಿಡ ಪ್ರದೇಶದಲ್ಲಿ ಒಂದು ಹೆಂಗಸಿನ ಶವ ಸಿಗತ್ತೆ ದಾರಿ ಹೋಕರು ನೋಡಿಯೂ ನೋಡದಂತೆ ಹೋಗ್ತಿದ್ರು ಹಾಗೆಯೇ ದಿನ ಕಳೆಯಿತು ಪೊಲೀಸರಿಗೆ ಮಾಹಿತಿ ಸಿಕ್ತು ಅದಾಗ್ಲೇ ಆ ಶವ ಅರ್ಧ ಕೊಳೆತಿತ್ತು ಅನಾಥ ಶವವನ್ನು ಪಡೆಯಲು ಯಾರೂ ಮುಂದೆ ಬರಲಿಲ್ಲ ಕೊನೆಗೆ ಪೊಲೀಸರೇ ದಹನ ಮಾಡಿದ್ರು ಆದರೆ ಆ ಶವ ದೇಶಭಕ್ತೆ ಬೀನಾದಾಸ್ ಅವರದ್ದಾಗಿತ್ತು ಅದು ಬೀನಾರದ್ದೇ ಶವ ಎಂದು ಗೊತ್ತಾದದ್ದು ಮಾತ್ರ ಬರೋಬ್ಬರಿ ಒಂದು ತಿಂಗಳ ನಂತರ ಅಂತಹ ಸಿಂಹಿಣಿಗೆ ಎಂತಹ ಸಾವು ತಾಯಿ ಭಾರತಾಂಬೆಗಾಗಿ ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಬಿಡಿಸಲು ತನ್ನ ಯೌವನದ ದಿನಗಳನ್ನ ಜೈಲಿನಲ್ಲಿಯೇ ಸವಿಸಿದ ದಾಸ್ ಅಂತ್ಯ ಮಾತ್ರ ನಿಜಕ್ಕೂ ದುಃಖಕರ ಅಂತಹ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ನಾವು ಮರೆತಿರುವುದು ನಿಜಕ್ಕೂ ದುರಂತ ಇದೇ ಹೊತ್ತಿನ ವಿಶೇಷ ಇತಿಹಾಸ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ